ಸುದ್ದಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವಾಲ್ಮೀಕಿ ನಿಗಮದಲ್ಲಿ ಬೃಹತ್ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಕಂಪನಿಗೆ ಎಷ್ಟೆಷ್ಟು ಹಣ ವರ್ಗಾವಣೆ ಆಗಿದೆ? ಒಟ್ಟು 16 ಕಂಪನಿಗಳಿಗೆ ಕೋಟಿ ಕೋಟಿ ಹಣ ರಿಲೀಸ್ ಆಗಿದೆಯಂತೆ. ಹನಿ ಟ್ರ್ಯಾಪ್ನಿಂದ ಹಣ ರಿಲೀಸ್ ಮಾಡಿದ್ರ ಮೃತ ಕ್ಯೂ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ, ಅಂದರೆ ಸಾಕಷ್ಟು ಬೇರೆ ಬೇರೆ ಕಂಪನಿಗಳಿಗೂ ಕೂಡ ಒಂದು ಹಣವನ್ನು ರಿಲೀಸ್ ಮಾಡಿದ್ದಾರೆ ಮೃತ ಚಂದ್ರಶೇಖರನ್. ವಾಲ್ಮೀಕಿ ನಿಗಮದಲ್ಲಿನ ಒಂದು ಬೃಹತ್ ಹಗರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಹನಿ ಟ್ರ್ಯಾಪ್ನಿಂದ ಹಣವನ್ನು ರಿಲೀಸ್ ಮಾಡಿದ್ರ ಮೃತ ಚಂದ್ರಶೇಖರನ್ ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಈ ಥರದ ಒಂದು ಮಾಹಿತಿ ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಸೊ ಹನಿ ಟ್ರ್ಯಾಪ್ನಿಂದ ಹಣವನ್ನು ರಿಲೀಸ್ ಮಾಡಿದ್ರ ಅನ್ನುವಂತಹ ಒಂದು ಮಾಹಿತಿ. ಸೊ ಹಾಗಾದರೆ ಚಂದ್ರಶೇಖರನ್ ಇಷ್ಟೊಂದು ಹಣವನ್ನು ಇಷ್ಟೆಲ್ಲ ಕಂಪನಿಗಳಿಗೆ ರಿಲೀಸ್ ಮಾಡೋದಕ್ಕೆ ಹೇಗೆ ಸಾಧ್ಯ, ಯಾವ ಕಾರಣಕ್ಕೆ ಹೀಗೆ ಮಾಡಿದ್ರು ಅನ್ನುವಂತಹ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಬೇರೆ ಬೇರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇವರ ವಿಚಾರ ಮುನ್ನೆಲೆಗೆ ಬಂದಿತ್ತು ಅಂತ. ಸೊ ಇದೀಗ ಚಂದ್ರಶೇಖರನ್ ಅವರನ್ನ ಒಂದು ಸುತ್ತಾನೆ ಬೇರೆ ಬೇರೆ ವಿಚಾರಗಳು ಗಿರಿಕೆ ಹೊಡಿತಾ ಇದೆ. ಅದರಲ್ಲಿ ಇದು ಒಂದು ಈಗ ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇರೋ ವಿಚಾರ ಏನಪ್ಪ ಅಂತಂದರೆ, ಹನಿ ಟ್ರ್ಯಾಪ್ ಮಾಡಲಾಗಿತ್ತು ಚಂದ್ರಶೇಖರನ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ. ಹಾಗಾದರೆ ಯಾವ್ಯಾವ ಒಂದು ಕಂಪನಿಗಳಿಗೆ ಎಷ್ಟೆಷ್ಟು ಹಣವನ್ನು ರಿಲೀಸ್ ಮಾಡಿದ್ರು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಟ್ಯಾಲೆನ್ ಕ್ಯೂ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಗೆ 5,10,00,000 ರೂಪಾಯಿ ರಿಲೀಸ್ ಮಾಡಲಾಗಿತ್ತಂತೆ. ಟ್ಯಾಲೆನ್ ಕ್ಯೂ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ 5,10,00,000 ರೂಪಾಯಿ. ಸಿಸ್ಟಮ್ ಆ್ಯಂಡ್ ಸರ್ವಿಸ್ ಕಂಪನಿ, ಅಂದರೆ ಯಾವ್ಯಾವ ಕಂಪನಿಗೆ ಎಷ್ಟೆಷ್ಟು ಹಣ ವರ್ಗಾವಣೆ ಆಗಿದೆ ಅಂದರೆ ಬೃಹತ್ ಒಂದು ಹಗರಣನೇ ಆಗಿದೆ ಅಂತ. ಸಿಸ್ಟಮ್ ಆ್ಯಂಡ್ ಸರ್ವಿಸ್ ಕಂಪನಿಗೆ 4,55,00,000 ರೂಪಾಯಿ ಹಣ ಬಿಡುಗಡೆ ಆಗಿದೆ. ಹಾಗೆಯೇ ರಾಮ್ ಎಂಟರ್ಪ್ರೈಸಸ್ ಅನ್ನೋ ಒಂದು ಕಂಪನಿಗೂ ಕೂಡ 5,07,00,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನು ಸ್ಕಿಲ್ ಮ್ಯಾಪ್ ಟ್ರೈನಿಂಗ್ ಆ್ಯಂಡ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಗೂ ಕೂಡ 4,84,00,000 ರೂಪಾಯಿ ಹಣವನ್ನು ರಿಲೀಸ್ ಮಾಡಲಾಗಿದೆ. ಒಂದೊಂದೇ ಕಂಪನಿಗೂ ಕೂಡ ಕೋಟಿ ಕೋಟಿ ಹಣ ಹೋಗಿದೆ. ಇನ್ನು ಸ್ವಾಪ್ ಡಿಸೈನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ 5,15,00,000 ರೂಪಾಯಿ ಹಣವನ್ನು ರಿಲೀಸ್ ಮಾಡಲಾಗಿದೆ. ಅದರ ಜೊತೆಗೆ GN ಇಂಡಸ್ಟ್ರೀಸ್ ಅನ್ನೋ ಒಂದು ಕಂಪನಿಗೆ 4,42,00,000 ಹಣವನ್ನು ಬಿಡುಗಡೆ ಮಾಡಲಾಗಿದೆ. ನಾವೆಲ್ ಸೆಕ್ಯುರಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಗೆ 4,56,00,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದರೆ, ಸುಜಲ್ ಎಂಟರ್ಪ್ರೈಸಸ್ ಅನ್ನೋ ಒಂದು ಕಂಪನಿಗೆ 5,63,00,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಸುಜಲ್ ಎಂಟರ್ಪ್ರೈಸಸ್ಗೆ 5,63,00,000 ಹಣ. ಇನ್ನು ಗ್ರಾಬ್ ಎ ಗ್ರಾಬ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನ ಕಂಪನಿಗೆ ರಿಲೀಸ್ ಆಗಿರುವಂತಹ ಒಟ್ಟು ಮೊತ್ತ 5,88,00,000 ರೂಪಾಯಿ. ಇನ್ನು V6 ಬಿಸ್ನೆಸ್ ಸರ್ವಿಸಸ್ ಹೆಸರಿನ ಕಂಪನಿಗೆ 4,50,00,500 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. V6 ಬಿಸ್ನೆಸ್ ಸರ್ವಿಸಸ್ ಅನ್ನೋ ಕಂಪನಿ. ನಿತ್ಯ ಸೆಕ್ಯುರಿಟಿ ಸರ್ವಿಸಸ್ ಅನ್ನೋ ಹೆಸರಿನ ಕಂಪನಿಗೆ 4,47,50,000 ರೂಪಾಯಿಯನ್ನು ಬಿಡುಗಡೆ ಮಾಡಲಾಗಿದೆ. ಓಲ್ಟಾ ಟೆಕ್ನಾಲಜಿ ಸರ್ವಿಸಸ್ ಕಂಪನಿಗೆ 5,12,50,000 ರೂಪಾಯಿ ರಿಲೀಸ್ ಮಾಡಲಾಗಿದೆ. ಅಕಾರ್ಡ್ ಬಿಸ್ನೆಸ್ ಸರ್ವಿಸಸ್ ಹೆಸರಿನ ಕಂಪನಿಗೆ 5,46,85,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ಲಿಮಿಟೆಡ್ ಹೆಸರಿನ ಕಂಪನಿಗೆ 4,53,15,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಮ್ಯಾನು ಎಂಟರ್ಪ್ರೈಸಸ್ ಹೆಸರಿನ ಕಂಪನಿಗೆ ಬರೋಬ್ಬರಿ 5,01,50,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. YM ಎಂಟರ್ಪ್ರೈಸಸ್ ಅನ್ನೋ ಹೆಸರಿನ ಕಂಪನಿಗೆ 4,98,50,000 ರೂಪಾಯಿಯನ್ನು ಬಿಡುಗಡೆ ಮಾಡಲಾಗಿದೆ. ನೋಡಿ, ಈ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಕೇಸ್ ದಿನದಿಂದ ದಿನಕ್ಕೆ ಒಂದೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಬೇರೆ ಬೇರೆ ಇಲಾಖೆಗಳಿಗೆ ಬೇರೆ ಬೇರೆ ಅಂದರೆ ಬೇರೆ ಬೇರೆ ಕಂಪನಿಗಳಿಗೆ
ಕೋಟಿ ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಈ ಬಿಡುಗಡೆ ಮಾಡಿದಂತಹ ಹಣ ಯಾವ ಕಾರಣಕ್ಕೆ, ಒಂದಷ್ಟು ದೊಡ್ಡ ಮಟ್ಟದ ಒಂದು ತನಿಖೆನೇ ಆಗಬೇಕಾಗತ್ತೆ ಇದೇ ಸಂದರ್ಭದಲ್ಲಿ. ಯಾಕಂತಂದರೆ ಈಗ ಬೇರೆ ಬೇರೆ ವಿಚಾರಗಳು ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಈಗಾಗಲೇ ಬೇರೆ ಬೇರೆ ಕಂಪನಿಗಳಿಗೆ ಸಾಕಷ್ಟು ಮೊತ್ತದ ಒಂದು ಅಂದರೆ ದುಡ್ಡನ್ನು ರಿಲೀಸ್ ಮಾಡಲಾಗಿತ್ತು. ಅಂದರೆ ಈಗ ಕೇಳಿಬರ್ತಾ ಇರೋ ಆರೋಪ, ಇವರನ್ನು ಹನಿ ಟ್ರ್ಯಾಪಲ್ಲಿ ಸಿಗಿಸಲಾಗಿತ್ತು ಅನ್ನುವಂಥ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ನಿಜಾನ ಡೀಟೇಲ್ಸ್ ನೋಡೋದಾದರೆ ಓಕೆ, ಬಹುಶಃ ಸಂಪರ್ಕ ಕಡಿತಗೊಂಡಿದೆ. ನೋಡ್ತಾ ಇದ್ದೀವಿ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಒಂದು ಬೃಹತ್ ಹಗರಣ ಏನಿದೆ, ಸದ್ಯ ಈ ಇಡೀ ತನಿಖೆಯನ್ನು SIT ವಶಕ್ಕೆ ವಹಿಸಲಾಗಿದೆ. ಈಗಾಗಲೇ ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್ ಅವರನ್ನು SIT ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದೆ. ಆದರೆ ಇದೇ ಹೊತ್ತಿನಲ್ಲಿ ಬೇರೆ ಬೇರೆ ಕಂಪನಿಗಳಿಗೆ ಇಷ್ಟಿಷ್ಟು ದುಡ್ಡು ರಿಲೀಸ್ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ದುಡ್ಡು ರಿಲೀಸ್ ಮಾಡಿರುವಂತಹ ಒಂದಷ್ಟು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಚಂದ್ರಶೇಖರನ ಆತ್ಮಹತ್ಯೆ ಪ್ರಕರಣ ರಾಜ್ಯ ಸರ್ಕಾರಕ್ಕೇನೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಒಂದು ಕಡೆ, ಆದರೆ ಮತ್ತೊಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಬೇರೆ ಬೇರೆ ಕಂಪನಿಗಳಿಗೆ ಕೋಟಿ ಕೋಟಿ ಹಣ ವರ್ಗಾವಣೆ ಆಗಿದೆ. ಇದು ಹೇಗಾಯಿತು, ಯಾವ ಕಾರಣಕ್ಕಾಗಿರೋದು, ಸೊ ಯಾವ ಒಂದು ಡಾಕ್ಯುಮೆಂಟ್ಸನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ, ಹೀಗೆ ಅನೇಕ ಆಯಾಮದಲ್ಲೂ ಕೂಡ ಒಂದು ತನಿಖೆಯನ್ನು ಮಾಡಬೇಕಾಗತ್ತೆ. ಈಗಾಗಲೇ ನಾಲ್ವರು IPS ಅಧಿಕಾರಿಗಳ SIT ರಾಜ್ಯ ಸರ್ಕಾರ ರಚನೆ ಮಾಡಿದೆ. ಸೊ ಈ ಅಧಿಕಾರಿಗಳು CID ಆರ್ಥಿಕ ಅಪರಾಧ ವಿಭಾಗದ ಅಧಿಕಾರಿಗಳು ಸೇರಿದಂತೆ ಸೊ ಒಂದು ವಿಶೇಷ ಒಂದು ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಅವರು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಎಸ್, ವಿಶ್ವನಾಥ್ ಕನೆಕ್ಟ್ ಆಗಿದ್ದಾರೆ. ಎಸ್, ಇದೇ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಕೋಟಿ ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಮಾಹಿತಿ ಲಭ್ಯ ಆಗಿದೆ, ಡೀಟೇಲ್ಸ್ ನೋಡೋದಾದ್ರೆ. ಶಿಲ್ಪಾ, ಖಂಡಿತವಾಗಲು ಏನು, ವಾಲ್ಮೀಕಿ ನಿಗಮದಲ್ಲಿ ಬೃಹತ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ SIT ರಚನೆ ಮಾಡಿ ಕೆಲವೊಬ್ಬ ಅಧಿಕಾರಿಗಳು, ನಿನ್ನೆ ಕೂಡ ಇಬ್ಬರು ಅಧಿಕಾರಿಗಳನ್ನ ಈಗಾಗಲೇ ಬಂಧನ ಮಾಡಲಾಗಿರುವಂತದ್ದು ಪ್ರಕರಣ ಸಂಬಂಧ. ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ವಾಲ್ಮೀಕಿ ನಿಗಮದಿಂದ ಅನೇಕ ಕಂಪನಿಗಳಿಗೆ ಹಣ ರಿಲೀಸ್ ಆಗಿರುವಂಥದ್ದು ಇಲ್ಲಿ ಕನ್ಫರ್ಮ್ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಒಂದು ಕೆಲವೊಂದು ಖಾಸಗಿ ಕಂಪನಿಗಳಿಗೆ, ಅದರಲ್ಲೂ ಕೂಡ ಟ್ಯಾಲೆಂಟ್ಯೂ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ 5,10,000 ರೂಪಾಯಿ, ಹಾಗೇನೆ ಸಿಸ್ಟಮ್ ಅಂಡ್ ಸರ್ವಿಸ್ ಕಂಪನಿಗೆ 4,55,00,000 ರೂಪಾಯಿ, ಇನ್ನು ರಾಮ್ ಎಂಟರ್ಪ್ರೈಸಸ್ 5,07,00,000 ರೂಪಾಯಿ, ಹಾಗೇನೆ ಸ್ಕಿಲ್ ಮ್ಯಾಪ್ ಟ್ರೈನಿಂಗ್ ಅಂಡ್ ಸರ್ವಿಸಸ್ ಪ್ರೈವೇಟ್ಗೆ 4,84,000 ರೂಪಾಯಿ, 84,00,000 ರೂಪಾಯಿ, ಹಾಗೇನೆ ಸ್ಮಾರ್ಟ್ ಡಿಸೈನ್ ಪ್ರೈವೇಟ್ ಲಿಮಿಟೆಡ್ಗೆ 5,15,00,000 ರೂಪಾಯಿ, ಹಾಗೇನೆ GN ಇಂಡಸ್ಟ್ರೀಸ್ಗೆ 4,42,00,000 ರೂಪಾಯಿ, ಇನ್ನು ನಾವೆಲ್ ಸೆಕ್ಯೂರಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ಗೆ 4,56,00,000 ರೂಪಾಯಿ ಹಣವನ್ನು ಕೂಡ ವರ್ಗಾವಣೆ ಮಾಡಲಾಗಿರುವಂಥದ್ದು. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಈ ಎಲ್ಲಾ ಕಂಪನಿಗಳಿಗೂ ಕೂಡ ಯಾವ ಆಧಾರದ ಮೇಲೆ ಇಲ್ಲಿ ಹಣವನ್ನ ರಿಲೀಸ್ ಮಾಡಲಾಯಿತು ಅನ್ನೋ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ಚುನಾವಣಾ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಒಂದು ನೀತಿ ಸಂಹಿತೆ ಏನ್ ಜಾರಿ ಆಗಿರುತ್ತಲ್ಲ, ನೀತಿ ಸಂಹಿತೆ ಜಾರಿಯ ಸಂದರ್ಭದಲ್ಲಿ ಇಷ್ಟೊಂದು ಹಣ ಟ್ರಾನ್ಸಾಕ್ಷನ್ ಆಗಿರುವಂಥದ್ದು, ಹೀಗಾಗಿ ದೊಡ್ಡ ಮಟ್ಟದ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಇನ್ನು RBL ಬ್ಯಾಂಕ್ ಲಿಮಿಟೆಡ್ ಏನು ಇಮೇಲ್ ಡೇಟೆಡ್ ಏನಿದೆ, ಇಮೇಲ್ ಮೂಲಕ ಮುಖಾಂತರವಾಗಿ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಇದು 23/3/2024 ಒಂದು ಏನಿದೆ ಒಂದು ದಿನಾಂಕ, ಅಲ್ಲಿವರೆಗೂ ಆದಂತಹ ಟ್ರಾನ್ಸಾಕ್ಷನ್. ಹೀಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಂತಂದ್ರೆ ಈ ಕಂಪನಿಗೂ ಮತ್ತು ವಾಲ್ಮೀಕಿ ನಿಗಮಕ್ಕೂ ಏನು ಸಂಬಂಧ ಅನ್ನೋ ಒಂದು ನಿಟ್ಟಲ್ಲಿ, ಇನ್ನು ಸುಜಲ್ ಎಂಟರ್ಪ್ರೈಸಸ್ ಆ ಒಂದು ಕಂಪನಿಗೂ ಕೂಡ 5,00,000,000 ಹೆಚ್ಚು ಹಣ ವರ್ಗಾವಣೆ ಮಾಡಲಾಗಿರುವಂಥದ್ದು. ಇನ್ನು ಬೇಸಿಕ್ ಬಿಸ್ನೆಸ್ ಸರ್ವಿಸಸ್ಗೆ 4,00,000,000 ಅಧಿಕ ಹಣ, ಹಾಗೇನೆ ನಿತ್ಯ ಸೆಕ್ಯೂರಿಟಿ ಸರ್ವಿಸಸ್ಗೆ ಅಲ್ಲೂ ಕೂಡ 4,00,000,000 ಅಧಿಕ ಹಣ, ಇನ್ನು ವೋಲ್ಟಾಸ್ ಟೆಕ್ನಾಲಜಿ ಸರ್ವಿಸಸ್ಗೆ ಅದಕ್ಕೂ ಕೂಡ 5,00,000,000 ಹೆಚ್ಚು ಹಣ, ಒಟ್ಟಾರೆಯಾಗಿ 180,00,000,000 ಅಧಿಕ ಹಣವನ್ನು ಈ ರೀತಿಯಾಗಿ ವರ್ಗಾವಣೆ ಮಾಡಲಾಗಿರುವುದು ದೊಡ್ಡ ಮಟ್ಟದ ಶಾಪಿಂಗ್ ಕೂಡ ಆಗಿರುವಂಥದ್ದು. ಈಗಾಗಲೇ ಮಂಜುನಾಥ್ ಪ್ರಸಾದ್ IAS ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ಗವರ್ನಮೆಂಟ್
ಶೆಡ್ಯೂಲ್ ಟ್ರಿಬ್ಯುನಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ ಅವರಿಂದ ಈ ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಅಕ್ರಮದ ವಾಸನೆ ದೊಡ್ಡ ಮಟ್ಟಕ್ಕೆ ಇಲ್ಲಿ ಏರ್ಪಟ್ಟಿರುವಂತದ್ದು. ಈ ಹಣವನ್ನ ಯಾಕೆ ವರ್ಗಾವಣೆ ಮಾಡಲಾಯಿತು, ಯಾವ ಒಂದು ಉದ್ದೇಶಕ್ಕೆ ಇದನ್ನ ಬಳಸ್ಕೊಳ್ಳಲಾಯಿತು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡದ ಅಧಿಕಾರಿಗಳು ತನಿಖೆ ಮುಂದುವರಿಸ್ತಾ ಇರುವಂತದ್ದು. ಇನ್ನಷ್ಟು ಮೇಕಗಳು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಸೂಕ್ತ ದಾಖಲೆಗಳಿಲ್ಲದೆ ಈ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಚಂದ್ರಶೇಖರನ್ನ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಏನು ಉಲ್ಲೇಖ ಮಾಡಿದ್ರಲ್ಲ ಅದು ನಿಜ ಅನ್ನೋ ಒಂದು ಸಣ್ಣ ವಾದನೆ ಕೂಡ ಈಗ ಎಸ್ಐಟಿ ಮೂಗಿಗೆ ಬಡದಿರುವಂತದ್ದು. ಹೀಗಾಗಿ ಮತ್ತಷ್ಟು ಜನರನ್ನ ಮತ್ತಷ್ಟು ಈ ಕಂಪನಿಗೆ ಸಂಬಂಧಪಟ್ಟವ್ರನ್ನು ಕೂಡ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಎಸ್ಐಟಿ ತನಿಖೆಯಲ್ಲಿ ಇನ್ನೂ ಕೆಲವಷ್ಟು ಮಾಹಿತಿಗಳು ಹೊರಬರಬೇಕಿದೆ. ಆ ಮಾಹಿತಿ ಬಂದ ನಂತರ ಮತ್ತಷ್ಟು ಅಧಿಕಾರಿಗಳು ಕೂಡ ಮತ್ತಷ್ಟು ಈ ಪ್ರಕರಣದಲ್ಲಿ ಭಾಗಿಯಾಗುವಂತಹ ಆರೋಪಿಗಳನ್ನು ಕೂಡ ಬಂಧಿಸುವಂತಹ ಪ್ರಕ್ರಿಯೆಯಲ್ಲಿ ಎಸ್ಐಟಿಗೆ ತೊಡಗಿಕೊಳ್ಳಬಹುದು. ಶಿಲ್ಪ ಓಕೆ, ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.